ಇನ್ನೊಂದು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತೀವಿ. ಹುಷಾರ್ ನೋಡಿ, ಇದು ಕನ್ನಡ ಶಬ್ದ ಅಲ್ಲ, ಇದು ಕನ್ನಡದ ಅಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದೆ. ಜಗಣ ಇದು ಅಂದ್ರೆ ಮೊದಲಲ್ಲಿ ಲಘು, ಮಧ್ಯದ್ದು ಗುರು, ಕೊನೆಯದು ಮತ್ತೆ ಲಘು. ಲಘು ಗುರು ಲಘು ಹೀಗೆ ಬಂದ್ರೆ ಅದು ಜಗಣ ಅಂತ ಹೆಸರು. ಜಗಣದ ಶಬ್ದ ಕನ್ನಡದಲ್ಲಿ ಇಲ್ಲವೇ ಇಲ್ಲ. ಇದು ಅದು ಕನ್ನಡದಲ್ಲ, ಬೇರೆ ಭಾಷೆಯಿಂದ ಬಂದಿರುವಂತಹದ್ದು. ಈ ಹುಷಾರು ಅನ್ನೋದು ಹೋಶಿಯಾರ್ ಅಂತ ಇರ್ತಕ್ಕ ಒಂದು ಹಿಂದೂಸ್ತಾನಿ ಶಬ್ದ. ಅರ್ಧರಾತ್ರಿಯಲ್ಲಿ ಯಾವನೊಬ್ಬ ಹಿಂದೆ ಪೊಲೀಸ್ನವರು ಇರ್ತಾ ಇರಲಿಲ್ಲ, ಗಸ್ತು ತಿರುಗುವನೊಬ್ಬ ಇರ್ತಾ ಇದ್ದ, ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿರ್ತಿದ್ದ, ಅವನು ಎಲ್ಲರಿಗೂ ಜನಕ್ಕೆ ಎಚ್ಚರಿಕೆ ಹೇಳ್ತಾ ಇದ್ದ, ಹೋಶಿಯಾರ್ ಹೋಶಿಯಾರ್ ಹುಷಾರ್ ಹುಷಾರ್ ಅಂದ್ರೆ ಕಳ್ಳರಿರ್ಬಹುದು ಅಂತ ಹೇಳಿ. ಅಂದ್ರೆ ಓಡಾಡುವಾಗ ನೀವು ಸ್ವಲ್ಪ ಎಚ್ಚರಿಕೆ ಇದ್ದೀರಿ, ಅರ್ಧರಾತ್ರಿಯಲ್ಲೂ ನಿಮ್ಗೆ ಎಚ್ಚರ ಆಗ್ಬೇಕು ಅನ್ನೋ ಅರ್ಧದಲ್ಲಿ ಹೇಳ್ತಾ ಇರೋದು. ಇದೇ ಹುಷಾರದಿಂದ ಆರೋಗ್ಯ ಅನ್ನೋ ಅರ್ಥದಲ್ಲೂ ನಾವು ಹೇಳ್ತೀವಿ. ಸರ್ ಈಗ ಬೇಡ ಸರ್, ನೀವು ಆರೋಗ್ಯ ಸುಧಾರಿಸ್ಲೆ, ಸ್ವಲ್ಪ ಹುಷಾರಾದ ಮೇಲೆ ನಿಮ್ಗೆ ಪುಸ್ತಕ ಬರೆಯೋರಂತೆ. ನೋಡಿ ಪಾಪ ಆರೋಗ್ಯ ತಗೊತಾನೆ, ನಿಮ್ಮ ಆರೋಗ್ಯ ಸರಿ ಹೋದ್ಮೇಲೆ ಅಂದ್ರೆ ಹುಷಾರಾದ ಮೇಲೆ ನೀವು ಇದನ್ನ ಬರೀರಿ, ಅಂದ್ರೆ ನಿಮ್ಮ ಆರೋಗ್ಯ ಮುಖ್ಯ ಅನ್ನೋ ಅರ್ಥದಲ್ಲಿ. ಇನ್ನೊಂದು ಸಲ ಹೇಳ್ತೀವಿ, ನೋಡಪ್ಪ ನಾನ್ ನಿನಗೆ ಹೇಳೋದೆಲ್ಲ ಹೇಳಿ, ಆದರೂ ಅರ್ಧರಾತ್ರಿ ನೀನು ಪ್ರಯಾಣ ಮಾಡ್ತಾ ಇದೀಯಾ, ನಿನ್ನ ಹುಷಾರಲ್ಲಿ ನೀನಿರಬೇಕು. ಅಂದ್ರೆ ಎಚ್ಚರಿಕೆ ಏನು ಅರ್ಥ ಇಲ್ಲಿ, ನಿನ್ನ ಯೋಗಕ್ಷೇಮ ನೀನೇ ನೋಡ್ಕೊಳ್ಳೋ ಸ್ಥಿತಿ ಸಿಗಬೇಕು ಅಂತ ಹೇಳಿ. ಇನ್ನೊಂದು ಹುಷಾರ್ಗೆ, ನಿಮ್ ಹುಡುಗ ತುಂಬಾ ಹುಷಾರ್ರಿ, ಸರಿಯಾಗಿ ಬಂದ್ಬಿಡ್ತಾನೆ ಬಿಡಿ. ಧಾರವಾಡ ಕಡೆ ಇದನ್ನ ಶಾಣ್ಯ ಅಂತಾರೆ. ನಿಮ್ಮ ಹುಡುಗ ಶಾಣ್ಯ ಆದಾನೆ, ಬಹಳ ಬುದ್ಧಿವಂತ ಇದ್ದಾನೆ, ಬಹಳ ಹುಷಾರಿ ಇದ್ದಾನೆ, ಆದ್ದರಿಂದ ಹಾಗೆ ಅಂತ ಹೇಳಿ. ಹಾಗೇನೆ ಜಾಗರೂಕನಾಗಿದ್ದರೆ ಅಪಾಯ ಇಲ್ಲ ಅನ್ನೋ ಅರ್ಥದಲ್ಲಿ ಹುಷಾರ್ ಅನ್ನೋ ಶಬ್ದ ಇದೆ. ಹುಷಾರಾಗಿದ್ದೀನಿ ಅಂದ್ರೆ ಈಗ ಆರೋಗ್ಯವಾಗಿದ್ದೀನಿ ಅಂತ ಅರ್ಥ, ಅಂದ್ರೆ ಮೊದಲು ಚೆನ್ನಾಗಿರ್ಲಿಲ್ಲ ಅನ್ನೋ ಅರ್ಥ ಕೂಡ ಅಲ್ಲಿ ಹೊಳೆಯುತ್ತೆ. ಹೀಗೆ ಹೋಶಿಯಾರ್ ಎಂಬ ಒಂದು ಉರ್ದು ಶಬ್ದ ಕನ್ನಡದಲ್ಲಿ ಎಷ್ಟೆಷ್ಟು ಅರ್ಥದಲ್ಲಿ ಬೆಳೆದಿದೆ ನೋಡಿ. ಇನ್ನೊಂದು ಬಾಲಭಾಷೆ ಅಂತ ಹೇಳಿ, ಈ ಮಕ್ಕಳು ಮಾತಾಡೋದಿರುತ್ತಲ್ಲ ಕೇಳಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಮುಖದಲ್ಲಿ ಹೆಕ್ಕಳಿಸಿ ಹರಿಯುವ, ಮಕ್ಕಳ ಮುಖದಲ್ಲಿ ಹೆಕ್ಕಳಿಸಿ ಹೆಕ್ಕಳಿಸಿ ಹರಿಯುವ ಜೀವಕಳೆ ಮುಪ್ಪು ಜಕ್ಕರಿಸುತ್ತಿದೆ ಅಂತ ಬೇಂದ್ರೆಯವರು ಹೇಳಿದರು. ಮಕ್ಕಳ ಮುಖದಲ್ಲಿ ಹೆಕ್ಕಳಿಸಿ ಹೇ ಕಾಕ್ತಾವತ್ತು ಹೆಕ್ಕಳಿಸಿ ಹರಿಯುವ ಜೀವಕಳೆ ಮುಪ್ಪು ಜಕ್ಕರಿಸುತ್ತಿದೆ ಅಂತ ಬೇಂದ್ರೆಯವರ ಕಡೆ ಹೇಳಿದರು. ಮಕ್ಕಳ ಭಾಷೆ ಕನ್ನಡನೇ ಆದರೂ ಕೂಡ ಅದ್ರ ಒಳಗಡೆ ಭಾಷೆ ಒಳಗಡೆ ಒಂದು ಭಾಷೆ ಇದೆ. ನಾವು ಚಿಕ್ಕ ಮಕ್ಕಳಿಗೆ ಮಾತಾಡೋದಕ್ಕೆ ನಮಗೆ ಕೆಲವು ಶಬ್ದಕೋಶದಲ್ಲಿ ಕೆಲವು ಬದಲಾವಣೆಗಳು ಮಾಡ್ಕೊಂಡಿದ್ದೀವಿ. ಎಷ್ಟು ಪ್ರೀತಿಯಿಂದ ಮಕ್ಕಳ ಮೇಲೆ ನಾವು ಮಾತಾಡ್ತೀವಿದ್ರೆ ಅವಕ್ಕೆ ಬೇಕಾದ ಭಾಷೆಯೇ ಮಾತಾಡ್ತೀವಿ ನಾವು. ಈಗ ಮಮ್ಮು ಅಂತಂದ್ರೆ ಆಹಾರ ಅಂತ ಎಲ್ಲ ಮಕ್ಕಳಿಗೆ ಗೊತ್ತಾಗುತ್ತೆ. ನೀನು ಮಮ್ಮು ತಿನ್ಕೊಂಡು ಹೋಗು ನೋಡು, ಅದು ಆಮೇಲೆ ಆಟ ಆಡೋಣ ಅಂದ್ರೆ ಊಟ ಮಾಡಿಕೊಂಡು ತಿನ್ಕೊಂಡು ಅಂತ ಹೇಳಿ. ಆ ಮಗು ಹೆಬ್ಬೆಟ್ಟನ್ನ ಬಾಗಿಟ್ಕೊಂಡು ಉಂಗ 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 ಅಂತ ಕೂಗುತ್ತಲ್ಲ, ಅದಕ್ಕೂ ಒಂದು ಅರ್ಥ ಇದೆ. ಮಕ್ಕಳಿಗೆ ಆಹಾರ ಅನ್ನುವಾಗ ಅಪ್ಪಚ್ಚಿ ಇದೆ. ನಾವು ನಮ್ಮ ದೊಡ್ಡವರ ಕನ್ನಡದಲ್ಲಿ ಅಪ್ಪಚ್ಚಿ ಅಂದ್ರೆ ನುಜ್ಜು ಗುಜ್ಜಿ ಆಗೋದು ಅಂತ ಅರ್ಥ. ನುಜ್ಜು ಗುಜ್ಜಿ ಆದರೆ ಅದು ಅಪ್ಪಚ್ಚಿ. ಆದರೆ ಇಲ್ಲಿ ಅಪ್ಪಚ್ಚಿ ಇದೆ ಮಗುವಿಗೆ ತಿಂಡಿ ಅಂತ ಅರ್ಥ. ಹಾಗೆ ಜೋಜೋ ಅಂದ್ರೆ ನಿದ್ದೆ ತರಿಸುವ ಒಂದು ಶಬ್ದ ಇದು. ನೀವು ಜೋ ಮಾಡ್ಕೊಡಮ್ಮ ಅಂತ. ಹಾಗೆ ಮಾಮಿ ದೇವ ನಮಸ್ಕಾರ ಮಾಡು ಅಂತ ಹೇಳಲ್ಲ ಮಕ್ಕಳಿಗೆ, ಮಾಮಿ ಜ್ಯೋತ ಮಾಡು, ಮಾಮಿ ಜ್ಯೋತ ಅಂತ ಹೇಳು ಅಂತ ಹೇಳ್ತೀವಿ. ಮಕ್ಕಳಿಗೆ ನೀರು ಹಾಕುವಾಗ್ಲೂ ಅಷ್ಟೇನೆ, ಚಮಚದಿಂದ ಹುಯ್ತೀವಲ್ಲ ಅದಕ್ಕೆ ಬುಕಶಿ ಮಾಡ್ಕೊಳ್ಳೋದು ಅಂತ ಅರ್ಥ. ಬುಕಶಿ ಬೂಕ ಶಿ ಶಾವತ್ತು ಬುಕಶಿ ಅಂದ್ರೆ ಮಕ್ಕಳಿಗೆ ಸ್ನಾನ ಮಾಡಿಸೋದು ಅನ್ನೋ ಅರ್ಥದಲ್ಲಿ. ಹಾಗೆ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೊಬ್ಬು ಹೋಗೋಣ ಅಂತ ಹೇಳ್ತೀವಿ. ಬೊಬ್ಬು ಈ ಗಂಟಲ್ಲಿ ಸಿಗಲ್ಲ ಈ ಶಬ್ದಗಳು, ಆದ್ರೆ ನಾವು ನಮ್ಮಲ್ಲೇ ಒಂದು ಶಬ್ದವನ್ನು ಸೃಷ್ಟಿ ಅದು ಎಲ್ಲರ ಮನೆಗಳಲ್ಲೂ ಚೆನ್ನಾಗಿ ಪರಿಚಯ ಹೋಗಿರುತ್ತೆ. ಬೊಬ್ಬು ಅಂದ್ರೆ ಹೊರಗೆ ಕರೆದೊಯ್ಯೋದು.
ನಮ್ಮ ಮನೆಯಲ್ಲಿ ಒಂದು ಒಬ್ಬರಂತೂ ಒಬ್ಬ ಇದ್ರು, ಅವ್ರನ್ನ ಬಬ್ಬು ಅಮ್ಮ ಅಂತ ಕರೀತಾ ಇದ್ರು. ಅವರು ತುಂಬಾ ಪ್ರೀತಿಯಿಂದ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಈಗಲೂ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರು ಯಾವ ಅಮ್ಮ ಅಂದ್ರೆ ಬಬ್ಬು ಅಮ್ಮ ಅಂತ ಹೇಳ್ತೇವೆ. ಹಾಗೇನೆ ಮಗು ಅನ್ನೋದಿಲ್ಲ, ಪಾಪಚ್ಚಿ. ಅಚ್ಚಿ ಅನ್ನೋ ಶಬ್ದ ಬಹಳ ವಿಚಿತ್ರವಾದ್ದು. ಗುಬ್ಬಿ ಇದೆ, ಅದ ಗುಬ್ಬಚ್ಚಿ ಮಾಡ್ತೇವೆ ನಾವು. ಸಣ್ಣದು ತನ್ನ ಅರ್ಥದಲ್ಲಿ ಪಾಪು ಹುಟ್ಟು. ಹಾಗೆ ಮಲ್ಕೋ ಅಂತ ಹೇಳೋದಿಲ್ಲ ಮಗುಗೆ, ತಾಸಿ ಮಾಡ್ಕೋ ತಾಸಿ ಮಾಡ್ಕೋ ಅಂತಂದ್ರೆ ಮಲಕೋ ಅಂತ ಹೇಳ್ಬಿಟ್ಟು. ಅಂದ್ರೆ ಎಷ್ಟು ಶಬ್ದಗಳು ಬಾಲ ಭಾಷೆ ಅಂತ ಕರೀತಾರಲ್ಲ ಅದ್ರಲ್ಲಿ ಇರುತ್ತೆ ನೋಡಿ. ಪಾತ್ರೆಯಲ್ಲಿ ಮಗುಗೆ ಅನ್ನ ತಿನ್ನಿಸಿ ಕೊನೆಗೆ ಉಳಿಯುತ್ತಲ್ಲ, ತಾಯಿಗೆ ಮಗುಗೆ ಜಾಸ್ತಿ ತಿನ್ನಿಸ್ಬೇಕು ಅಂತ ಇಷ್ಟ. ಆದ್ರೆ ಅದು ಸ್ವಲ್ಪ 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 ಅಂತ ಹೇಳಿಕೊಟ್ಟೇನಲ್ಲಿ ಇನ್ನು ಸ್ವಲ್ಪ ಉಳಿದಿರುತ್ತೆ. ಅದಕ್ಕೆ ಬಳುಬಚ್ಚಿ ಭಾಗ್ಯ, ಇದು ಎಂತ ಒಳ್ಳೆ ಶಬ್ದ ನೋಡಿ. ಕೊನೆ ತುತ್ತನ್ನ ಹಾಕುವಾಗ ಬಳುಬಚ್ಚಿ ಅಂದ್ರೆ ಎಲ್ಲಾದನ್ನು ಸೇರಿಸಿ ಕರೆಸಿ ಮತ್ತೆ ಕೊಟ್ಟಿದ್ದು, ಅದಕ್ಕೆ ಬಳುಬಚ್ಚಿ ಭಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳಿಗೆ ಎಷ್ಟೊಂದು ಶಬ್ದಗಳನ್ನ ಇಲ್ಲಿ ನಾವು ಪರಿಚಯ ಮಾಡ್ಕೊಡ್ತೀವಿ. ಈಗ ಕೂಸುಮರಿ ಅಂತ ಹೇಳಿ, ನಿಜ ಕೂಸುಮರಿ ಅಂತಂದ್ರೆ ನಿಮ್ಮ ಬೆನ್ನಿನ ಮೇಲೆ ಮಗುವನ್ನು ಕೂರಿಸ್ಕೊಂಡು ನೀವು ಆನೆ ಹಾಗೆ ನಡೆಯೋದಾಗ್ಲಿ ಎತ್ಕೊಂಡು ಹೋಗೋದಾಗ್ಲಿ, ಅದಕ್ಕೆ ಕೂಚುಮರಿ ಕೂಚುಮರಿ ಅಂತ ಕರೀತಾರೆ ಅದನ್ನು. ಆಡುವ ಮಗು ನೀರು ಕುಡಿಯುತ್ತೆ ಅಂತಂದ್ರೆ ತಾಯಿ ಏನ್ ಹೇಳ್ತಾಳೆ ಗೊತ್ತಾ, ನೀರ್ ಬೇಕಾದ ಕೇಳಲ್ಲ, ಲೂಳು ಲೂಳು. ನೀರು ಅನ್ನೋದು ಮಗುವಿನ ಬಾಯಲ್ಲಿ ಲೂಳು ಆಗಿರುತ್ತೆ, ತಾಯಿ ಒಪ್ಕೊಳ್ತಾಳೆ ಅದನ್ನ. ಅವಳು ಅದೇ ಭಾಷೆಯನ್ನು ಬೆಳೆಸ್ತಾಳೆ ಮಗು ಬರ್ತಕ್ಕಂದ್ರೆ. ಅಂದ್ರೆ ಮಗುವಿಗೆ ಈ ಬುದ್ಧಿವಂತ ಅಂತ ಹೇಳಕ್ಕೆ ಜಾಣ್ಮರಿ ಅಂತ ಹೇಳ್ತೀವಿ. ಮಗುನ ಸ್ವಲ್ಪ ಹೆದರಿಸ್ಬೇಕಾದ್ರೆ ಮಾಡಬಾರ್ದು ಇದನ್ನ. ಅದು ಒಂದ್ಸಲ ಏನಾಗುತ್ತೆ ಅಂದ್ರೆ ಗುಮ್ಮ ಅನ್ನೋ ಶಬ್ದ ಇದೆ. ಅಂದ್ರೆ ಯಾವುದೋ ಒಂದು ಕಾಣದ ವಸ್ತು ಬಂದು ನಿಮ್ಮನ್ನ ಅಂಕೆ ಮಾಡತ್ತೆ ಅಂತ ಹೇಳಿ ಮಗು ಎಲ್ಲದಕ್ಕೂ ಹೆದರ್ಕೊಳ್ಳುತ್ತೆ. ಆದ್ರೆ ಗುಮ್ಮ ಗುಮ್ಮ ಅಂತಂದ್ರೆ ಪುರಂದ್ರದಾಸ್ ಎಷ್ಟು ಕೀರ್ತಿಗಳಲ್ಲಿ ಗುಮ್ಮದ ವಿಚಾರ ಬರುತ್ತೆ ನೋಡಿ. ಹಾಗೇನೆ ದಾರಿಯಲ್ಲಿ ಯಾವ್ದಾರು ಹೋಗುವ ಮನೆಯೊಳಗೋ ಅಲ್ಲಿ ಹರಿತಾ ಇದ್ರೆ, ಒಂದು ಹುಳ ಹರಿತಾ ಇದ್ರೆ ಅದಕ್ಕೆ ಹುಳ ಅನ್ನೋದಿಲ್ಲ ನಾವು ಮಗುಗೆ, ಬೂಚಿ ಬೂಚಿ ಅಂತಾರೆ. ಬೂಚಿ ಅಂದ್ರೆ ಯಾವುದೋ ಒಂದು ಹುಳ ಅನ್ನೋ ಅರ್ಥದಲ್ಲಿ. ಅಂದ್ರೆ ಈ ಪಿ 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 ಕಕ್ಕ ಆಮೇಲೆ ಶಿಯಾಮ್ ತಪ್ಪಾಯ್ತು ತಪ್ಪಾಯ್ತು ಅದಕ್ಕೆ ಮಕ್ಕಳಿದ್ರ ಶಿಯಾಮ್ ಶಿಯಾಮ್ ಅಂತಾರೆ. ಈ ಎಷ್ಟು ಕುತೂಹಲಕರವಾದ ಶಬ್ದಗಳನ್ನ ನಾವು ಮಕ್ಕಳಿಗಾಗಿ ಸೃಷ್ಟಿ ಮಾಡ್ತೇವೆ. ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕೆ ಬೇಕಾದ ಭಾಷೆಯನ್ನು ಸೃಷ್ಟಿ ಮಾಡೋದ್ರಲ್ಲೂ ನಮ್ಗೆ ಅಷ್ಟೇ ಆಸಕ್ತಿ ಇದೆ. ಈಗಲೂ ಈ ಶಬ್ದಗಳು ಉಳ್ಕೊಂಡು ಬಂದಿವೆ. ಪುರಂದರದಾಸರ ವಾತ್ಸಲ್ಯ ಗೀತೆಗಳನ್ನು ನೋಡ್ಬಿಟ್ರೆ ಈ ತರ ಶಬ್ದಗಳನ್ನು ನೂರಾರು ಬಳಸಿದ್ದಾರೆ ಅವರು. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಹೀಗೆ ಒಂದು ಒಳಭಾಷೆ ಇರುತ್ತಲ್ಲ, ಅದು ಮಕ್ಕಳ ಉಪಯೋಗಕ್ಕಾಗಿರೋದು. ಅದನ್ನ ನಿಘಂಟಿನಲ್ಲಿ ಗೌರವಿಸ್ಲಿ ಬಿಡ್ಲಿ, ನನ್ನ ಮಾತಿನಲ್ಲಿ ಭಾಷೆಯಲ್ಲಿ ಲಿಖಿತ ರೂಪದ ಭಾಷೆ ಒಂದಿರುತ್ತೆ, ಆದರೆ ಆಡುವ ಭಾಷೆ ಒಂದಿದೆ. ಆಡುವ ಭಾಷೆಯಲ್ಲಿ ಇದು ತುಂಬಾ ಶಬ್ದಗಳು ಈ ಮಟ್ಟದ ಉಳ್ಕೊಂಡು ಬಂದಿವೆ. ಅವಕ್ಕೆ ಉಚ್ಚರಿಸೋದಕ್ಕೆ ಕಷ್ಟವಾಗಿದೆ ಅಂತನ್ನೋ ಕಾರಣಕ್ಕೆ ಅವಳನ್ನ ಸರಳೀಕರಣ ಮಾಡಿರ್ತೀವಿ. ಹೀಗೆ ಅನೇಕ ಅಂಶಗಳು ಈ ಭಾಷೆ ಕೆಲಸ ಮಾಡ್ತವೆ. ಅದನ್ನೇ ಮಕ್ಕಳ ಭಾಷೆ ಅಂತ ಕರೆಯೋದಷ್ಟೇ.